ಕೇಂದ್ರ ಸರ್ಕಾರದ ಕಾನೂನಿನ ಅನ್ವಯ ಎಪಿಎಂಸಿಗಳ ಆದಾಯ ಕಡಿಮೆ ಆಗಿರುವುದರಿಂದ ಅವುಗಳ ನಿರ್ವಹಣೆಗೆ ಸೂಕ್ತ ಮಾರ್ಗದರ್ಶನ ನೀಡುವಂತೆ ಒತ್ತಾಯಿಸಿ ಕುಮಟಾ ಎಪಿಎಂಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಎಪಿಎಂಸಿ ಅಧ್ಯಕ್ಷರು ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಕುಮಟಾ ಎಪಿಎಂಸಿ ಅಧ್ಯಕ್ಷ ರಮೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಎಪಿಎಂಸಿಗಳ ಅಧ್ಯಕ್ಷರು ಸದಸ್ಯರು ಯಲ್ಲಾಪುರದ ಎಪಿಎಂಸಿಯಲ್ಲಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರನ್ನು ಭೇಟಿ ಮಾಡಿ ಎಪಿಎಂಸಿಯ ಆದಾಯ ಕುಸಿಯುತ್ತಿರುವುದರಿಂದ ನಿರ್ವಹಣೆಗೆ ಸಮಸ್ಯೆಯಾಗುತ್ತಿರುವ ಬಗ್ಗೆ ತಮ್ಮ ಅಹವಾಲನ್ನು ಸಲ್ಲಿಸಿದರು. ಕೇಂದ್ರ ಸರ್ಕಾರ ಹೊಸದಾಗಿ ರೂಪಿಸಿದ ಕೃಷಿ ನೀತಿಯ ಕಾನೂನಿನನ್ವಯ ರೈತರ ವಹಿವಾಟಿನ ಮೇಲೆ ಸಮಿತಿಗೆ ಯಾವುದೇ ಹಿಡಿತ ಇರುವುದಿಲ್ಲ. ಸಮಿತಿ ವಿಧಿಸುವ ಮಾರುಕಟ್ಟೆ ಶುಲ್ಕ ಪಾವತಿಸಬೇಕಾಗಿಲ್ಲ. ಸಮಿತಿ ಪ್ರಾಂಗಣದ ಹೊರಭಾಗದಲ್ಲಿಯೇ ಕೃಷಿ ಉತ್ಪನ್ನಗಳ ಮಾರಾಟ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿವೆ. ಇದರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಧಾರಣೆ ಮತ್ತು ಹಣ ಪಾವತಿಯಲ್ಲಿ ತೊಂದರೆಯಾಗುವ ಸಾಧ್ಯತೆ ಇದೆ. ಮಾರುಕಟ್ಟೆ ಶುಲ್ಕವನ್ನು ಶೇಕಡಾ 1.5 ರಿಂದ 0.35 ಪೈಸೆಗೆ ಇಳಿಕೆ ಮಾಡಲಾಗಿದೆ. ಇದರಿಂದ ಮಾರುಕಟ್ಟೆ ಸಮಿತಿಯ ಆದಾಯ ತೀವ್ರವಾಗಿ ಕುಸಿಯುತ್ತಿದ್ದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳದಂತಾಗಿದೆ. ಸಮಿತಿ ಆಕರಿಸುವ ಶೇಕಡಾ 0.35 ಶುಲ್ಕವನ್ನು ಸಂಪೂರ್ಣವಾಗಿ ಸಮಿತಿಯ ಬಳಕೆಗೆ ನೀಡಿ ವಿವಿಧ ವಂತಿಕೆಗಳನ್ನು ಸರ್ಕಾರ ಬರಮಾಡಬೇಕು. ಸರ್ಕಾರದಿಂದ ರೈತರಿಗೆ ನೀಡಲಾಗುವ ಸಾಲಮನ್ನಾ, ಬೀಜ, ಗೊಬ್ಬರ ಇತರೆ ಸೌಲಭ್ಯಗಳನ್ನು ಸಮಿತಿಯಲ್ಲಿ ವಿವರಿಸಿದ ರೈತರನ್ನೇ ಮೊದಲು ಪರಿಗಣಿಸಿ ನೀಡುವ ಕಾರ್ಯವಾದರೆ ಎಪಿಎಂಸಿಯಲ್ಲಿ ರೈತರು ವ್ಯವಹಾರ ಮಾಡಲು ಉತ್ತೇಜನ ನೀಡಿದಂತಾಗುತ್ತದೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ರೈತರ ಪ್ರತಿನಿಧಿಗಳ ಸಮಿತಿಗೆ 50 ಲಕ್ಷ ರೂಪಾಯಿ ಖರ್ಚುಗಳಿಗೆ ಯಾವುದೇ ಅನುಮೋದನೆ ಅಗತ್ಯವಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಸಮಿತಿಯ ಎಲ್ಲ ಕಾರ್ಯಗಳಿಗೆ ನಿರ್ದೇಶಕರಿಂದ ಅನುಮೋದನೆ ಕಡ್ಡಾಯ ಎಂಬುದು ತಪ್ಪಾಗಿದ್ದು ಅದನ್ನು ರದ್ದುಪಡಿಸಿ ಸಂಪೂರ್ಣ ಅಧಿಕಾರವನ್ನು ಸಮಿತಿಗಳಿಗೆ ನೀಡುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮನವಿ ಸ್ವೀಕರಿಸಿದ ಸಚಿವರು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಎಪಿಎಂಸಿ ಕಾನೂನಿನಲ್ಲಿ ಇರುವ ನ್ಯೂನತೆಗಳನ್ನು ಸರಿಪಡಿಸಲು ಪ್ರಯತ್ನಿಸುವ ಭರವಸೆ ನೀಡಿದರು. ಮನವಿ ಸಲ್ಲಿಕೆಯಲ್ಲಿ ಶಿರಸಿ ಎಪಿಎಂಸಿ ಅಧ್ಯಕ್ಷರಾದ ವಿಶ್ವನಾಥ್ ಹೆಗಡೆ, ಯಲ್ಲಾಪುರ ಎಪಿಎಂಸಿ ಅಧ್ಯಕ್ಷ ಎಂಜಿ ಭಟ್, ಕಾರವಾರ ಎಪಿಎಂಸಿ ಅಧ್ಯಕ್ಷರಾದ ಸಾಯಿನಾಥ್ ಗಾವ್ಕರ್, ಕುಮಟಾ ಎಪಿಎಂಸಿ ಸದಸ್ಯರಾದ ಅರವಿಂದ್ ಪೈ, ಯಲ್ಲಾಪುರ ಬಿಜೆಪಿ ತಾಲೂಕು ಅಧ್ಯಕ್ಷ ಹಾಗೂ ಎಪಿಎಂಸಿ ವರ್ತಕ ಪ್ರತಿನಿಧಿಯಾದ ಗೋಪಾಲಕೃಷ್ಣ ಗಾವ್ಕರ್, ಯಲ್ಲಾಪುರ ಎಪಿಎಂಸಿ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.